ಕೈಕಟ್ಟಿ ಕೂರುವ ಪೋರ ಇವನಲ್ಲ. ಸಾಧನೆ ಮಾಡಲು ಯಾವ ವಯಸ್ಸೂ ಇಲ್ಲ. ನಮ್ಮ ಭಾರತದ ಅತಿ ಕಿರಿಯ ವಯಸ್ಸಿನ ಡರ್ಟ್ ಬೈಕ್ ಚಾಂಪ್ ನಮ್ಮ ಶ್ರೇಯಸ್. ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂಡಿಯಾ ಸ್ಟ್ರೆಂಗೆಸ್ಟ್ ಡರ್ಟ್ ಬೈಕ್ ರೇಸರು ಶ್ರೇಯಸ್ ಅಂತ ಹೇಳಿ, ಕೇವಲ 11 ವರ್ಷ ಈ ಹುಡುಗನಿಗೆ ಮಾಡಿರೋ ಸಾಧನೆ ತುಂಬಾ ಇದೆ ಹೇಳೋದಕ್ಕೆ. ಇಂಟ್ರಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು. ಸೊ ಇವತ್ತು ಶ್ರೇಯಸ್ಸು ಯಾವ ಥರ ಅವನ ಸ್ಕಿಲ್ಸ್ನ ತೋರಿಸ್ತಾನೆ ಅಂತ ಹೇಳಿ ನೋಡೋಣ. ಅವನು ಮಾಡಿರೋಂಥ ಸಾಧನೆ ಹಾಗೂ ಅವರ ತಂದೆ ತಾಯಿ ಅವನಿಗೆ ಪ್ರೋತ್ಸಾಹ ಕೊಡ್ತಾ ಇರೋವಂಥ ರೀತಿ ನೋಡೋಣ. ಸೊ ಬಹಳ ಖುಷಿಯಾಗಿದೆ ನನ್ನ ಶ್ರೇಯಸ್ನ ಮೀಟ್ ಮಾಡಿ. ಸೊ ಬನ್ನಿ, ಅವನ ಒಂದು ಸ್ಕಿಲ್ಸ್ನ ನೋಡುವಂಥ ಸಮಯ ಆಗಿದೆ ಈಗ. ಏಜೆಸ್ಟ್ ಶ್ರೇಯಸ್ ನಿಂದು? 11 ಇಯರ್ಸು. ಯಂಗೆಸ್ಟ್ ಆಫ್ ರೋಡರು ನೋಡ್ಬೋದು ನೀವು. ಸೊ ರೇಸಿಂಗ್ TVS ರೇಸಿಂಗ್ ಅವ್ರದ್ದು ಆಫ್ ರೋಡಿಂಗ್ ಬೈಕ್ಸು, ಹಾಗೆ KTMದು ಇದೆ ಇಲ್ಲಿ. ಸೊ ಮಾತಾಡ್ಸೋಣ ಶ್ರೇಯಸ್ನ, ಹೆಂಗೆ ಇಷ್ಟ ಆಯಿತು ಆಫ್ ರೋಡಿಂಗ್ ಕಲಿಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ವೀಕು ನಂಗೆ ಗೊತ್ತಿರಂಗೆ ನ್ಯಾಷನಲ್ಸ್ ಚಾಂಪಿಯನ್ಸಿಗೆ ಹೋಗ್ತಾ ಇದೆಯಲ್ಲ ನೀನು. ಸೊ ಯಾವ ಥರ ಹೆಂಗೆ ಅವನಿಗೆ ಮೋಟಿವೇಟ್ ಆಯಿತು ಇದನ್ನು ಮಾಡಬೇಕು ಕಲಿಬೇಕು ಅಂತ ಹೇಳಿ? ಸೊ ಶ್ರೇಯಸ್ ಏನು ಹೇಳ್ತೀಯಾ ರೇಸಿಂಗ್ ನಿಮ್ಗೆ ಏನಕ್ಕೆ ಇಷ್ಟ ಆಯಿತು ಇದನ್ನು ಕಲಿಬೇಕಂತ? ನಮ್ಮ ಅಪ್ಪ ಸ್ಟಾರ್ಟ್ ಮಾಡಿದ್ದು ನನ್ನ ಬೈಕಲ್ಲಿ ತೊಗೊಂಡೋಗೋದು. ಅದು ನಂಗೆ ಇಂಟ್ರೆಸ್ಟ್ ಬಂತು, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಇದು ನಂಗೆ ಇಷ್ಟ ಆಯಿತು ಅದಕ್ಕೆ. ಎಷ್ಟೆಷ್ಟು ಟ್ರೋಫೀಸ್ ಗೆದ್ದಿದ್ಯಾ ಇದುವರೆಗೂ ನೀನು? 10. ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಿದೆ ನೀನು ರೇಸಿಂಗ್ ಕಲಿಯೋಕ್ಕೆ? 5 ಇಯರ್ಸ್ ಇಂದಾನೆ. ಗ್ರೇಟ್. ಎಲ್ಲಿ ಕಲಿತಾ ಇದೀಯಾ? ನಾನು ಟ್ರೈಬಲ್ ಅಡ್ವೆಂಚರ್ ಕೆಫೆ ಬಿಗ್ ರಾಕ್. ಓಕೆ. ನಿನ್ನ ಇನ್ಸ್ಪಿರೇಷನ್ ಯಾರು ಆಫ್ ರೋಡಿಂಗ್ ಕಲಿಯೋಕ್ಕೆ? ನನ್ನ ಇನ್ಸ್ಪಿರೇಷನ್ ಮಹಾತ್ಮಾ ಗಾಂಧಿ. ನೈಸ್. ಓಕೆ, ಈಗ ಸ್ವಲ್ಪ ಟೈಮ್ ಆಗಿದೆ ಅಡ್ವೆಂಚರ್ಸ್ನ ಮಾಡೋದಕ್ಕೆ. ಯಂಗೆಸ್ಟ್ ರೈಡರ್ ಜೊತೆಗೆ ಈಗ ಟ್ರ್ಯಾಕಿಗೆ ಇಳಿಯೋಕ್ಕಿಂತ ಮುಂಚೆ ಸೇಫ್ಟಿ ಗೇರ್ಸ್ ಬಹಳ ಬಹಳ ಮುಖ್ಯ ಆಗುತ್ತೆ. ಸೊ ಗೇರಪ್ ಆಗ್ತಾ ಇದ್ದಾನೆ ನಮ್ಮ ಶ್ರೇಯಸ್ ಅವನ ಟ್ಯಾಲೆಂಟ್ನ ತೋರಿಸೋದಕ್ಕೆ ಇವಾಗ ನಮಗೆ. ಇದು ಅವನ ಸೆಟ್ಟು, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಯಾಗಲ್ಲಿ ಕ್ಯಾರಿ ಮಾಡ್ತಾ ಇದ್ದಾನೆ. ನೀಗಾಟ್ಸು, ಹೆಲ್ಮೆಟ್ಸು, ಗ್ಲೌಸು, ಚೆಸ್ ಗಾರ್ಡು ಎಲ್ಲ ಇದೆ. ಸೊ ಬೂಟ್ಸ್ ಆಫ್ ರೋಡಿಂಗ್ಗೆ ನೀವು ಈ ಥರ ಟ್ರ್ಯಾಕ್ ರ್ಯಾಲೀಸಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ನಿಮಗೆ ರೈಡಿಂಗ್ ಗೇರ್ಸ್ ಕಂಪ್ಲೀಟಾಗಿ ಚೇಂಜ್ ಆಗುವಂಥದ್ದು. ಸೊ ಇದು ನೋಡ್ಬೋದು ನೀವು, ಅದು ಚೆಸ್ ಗಾರ್ಡ್ ಹಾಕೋತಾ ಇದ್ದಾನೆ. ಚೆಸ್ಟ್ ಹಾಗೂ ಬ್ಯಾಕ್ ರೆಸ್ಟ್ಗೂ ಕೊಟ್ಟಿದ್ದಾರೆ, ಬಿದ್ದರೂ ಏಟ್ ಆಗೋದಿಲ್ಲ. ಹೆಲ್ಮೆಟ್ನ ಹಾಕೊಳ್ಳೋದೊಂದೇ ಅಲ್ಲ ಜವಾಬ್ದಾರಿ, ಹಾಕೊಂಡ್ಮೇಲೆ ಈ ಥರ ಕಂಪ್ಲೀಟಾಗಿ ಲಾಕ್ ಮಾಡಬೇಕು. ಯಾಕಂದರೆ ಡ್ಯಾಮೇಜಸ್ ಆಗದೆ ಈ ಥರ ಲಾಕ್ ಯಾವತ್ತು ನಾವು ಮಾಡ್ದಿರೋದನ್ನು ಮರಿತೀವಿ ಯಾವಾಗಲೇ. ಸೊ ಹೆಲ್ಮೆಟ್ ಹಾಕೊಂಡಾಗ ಈ ಥರ ದಯವಿಟ್ಟು ಸ್ಟ್ರ್ಯಾಪ್ನ ಲಾಕ್ ಮಾಡ್ಕೊಳ್ಳಿ. ಹರೀಶ್ ಅಂತ ಹೇಳಿ ಶ್ರೇಯಸ್ಸಿನ ತಂದೆ, ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಮಗನಿಗೆ ಪ್ರೋತ್ಸಾಹ ಮಾಡಿ ಈ ಫೀಲ್ಡಲ್ಲಿ ಎನ್ಕರೇಜ್ ಮಾಡ್ತಾ ಇರೋದು ತುಂಬ ಅಪ್ರಿಷಿಯೇಟ್ ಮಾಡಲೇಬೇಕು ಖಂಡಿತವಾಗ್ಲೂ. ಯಾಕಂದರೆ ಎಲ್ಲ ತಂದೆ ತಾಯಿಯೂ ಡರ್ಟ್ ಬೈಕ್ ಹೋಗ್ತೀನಿ ಅಂತ ಹೇಳಿದ್ರೆ ಹೆದರ್ತಾರೆ. ಹೌದು, ನಮ್ಮನೆಯಲ್ಲೂ ಹೆದರ್ತಾರೆ. ನಾನು ಹೋಗ್ತೀನಿ, ನನಗೂ ಕಲಿಯೋಕ್ಕೆ ಆಸೆ ಇತ್ತು, ಬಟ್ ಕಾರಣಗಳಿಂದ ನಾನು ಕಲಿಯೋಕ್ಕೆ ಬಿಟ್ಟಿಲ್ಲ. ಬಟ್ ನನಗೆ ಈ ಹುಡುಗನ ನೋಡಿ ಬಹಳ ಸಂತೋಷ ಆಯಿತು. ಅದಕ್ಕಿಂತ ಮುಂಚೆ ಅವ್ರ ತಂದೆ ಹತ್ರ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಮ್ಯಾಟರ್ ಆಗುತ್ತೆ. ಸೊ ಇನ್ನೂ ಮಕ್ಕಳು ಕಲಿಬೇಕು, ಪೇರೆಂಟ್ಸ್ ಪ್ರೋತ್ಸಾಹ ಮಾಡಬೇಕು ಅಂದರೆ ಇಂಥವರಿಂದ ನಾವು ಇನ್ಸ್ಪಿರೇಷನ್ನ ತೊಗೋಬೇಕಾಗತ್ತೆ. ಸೊ ಸರ್ ಹತ್ರ ಮಾತಾಡೋಣ. ಸರ್, ನಿಮ್ಮ ಮಗನ ಬಗ್ಗೆ ಈ ರೇಸಿಂಗ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಬಂತು, ಸ್ವಲ್ಪ ಹೇಳ್ತೀರಾ ವೀಕ್ಷಕರಿಗೆ? ನಮಸ್ಕಾರ ಎಲ್ರಿಗೆ. ಶ್ರೇಯಸ್ಗೆ ಮಜಾಕ್ಕೋಸ್ಕರ ಓಡಿಸ್ತಿಲ್ಲ. ಅವನು ಯಾಕೆ ಓಡಿಸ್ತಿದ್ದಾನೆ ಅಂದರೆ ವರ್ಲ್ಡ್ ಲೆವೆಲ್ನಲ್ಲಿ ಇಂಡಿಯಾ ಮೆಡಲ್ ಗೆಲ್ಲಬೇಕು ಅಂತ ಓಡಿಸ್ತಿದ್ದಾನೆ. ಗ್ರೇಟ್. ಸೊ ಡೈಲಿ ಪ್ರಾಕ್ಟೀಸ್ ನೀವೇ ಟ್ರೈನ್ ಮಾಡ್ತಾ ಇದ್ದೀರಾ, ಹೇಗೆ? ಸದ್ಯಕ್ಕೆ ನಾವೇ ಮಾಡ್ತಿದ್ದೀವಿ. ಇನ್ನೂ ನಮ್ಮ ಹತ್ರ ಅಷ್ಟು ಸ್ಪಾನ್ಸರ್ಶಿಪ್ಸು ಇನ್ನೂ ಬಂದಿಲ್ಲ. ಇವಾಗ ಜನರಿಗೆ ಅವನ ಬಗ್ಗೆ ಎಲ್ಲ ತಿಳಿತಾ ಇದೆ.
ಕೋವಿಡಿಂದ ಆಲ್ಮೋಸ್ಟ್ 1.5 ಇಯರ್ ಯಾವುದು ರೇಸ್ ಆಗಲಿಲ್ಲ. ಓಕೆ. ಸೊ ಅವನು ಆಲ್ಮೋಸ್ಟ್ 2 ಇಯರ್ಸ್ ಆಲ್ಮೋಸ್ಟ್ ವೇಸ್ಟ್ ಥರ ಆಗೋಯ್ತು ಪ್ರಾಕ್ಟೀಸ್ ಮಾಡಿಬಿಟ್ಟು. ಬಟ್ ಇನ್ನು ಒಂದೊಂದಾಗಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅವನು ಇನ್ನೂ ಪಾಪ್ಯುಲಾರಿಟಿ ಆದಷ್ಟು ಒಂದು ಸ್ವಲ್ಪ ಸ್ಪಾನ್ಸರ್ಸು ಕಾರ್ಪೊರೇಟ್ ಸ್ಪಾನ್ಸರ್ಸ್ ಬರ್ತಾರೆ. ಸ್ಪಾನ್ಸರ್ಶಿಪ್ಸ್ ಬಂದಮೇಲೆ ನಾವು ಈ ರೇಸಿಂಗ್ ಅಕಾಡೆಮೀಸು ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ. ಮಲೇಷ್ಯಾನಲ್ಲೂ ಟ್ರೈನಿಂಗ್ ಮಾಡಿಸ್ಬೇಕು, ಆಸ್ಟ್ರೇಲಿಯಾನಲ್ಲೂ ಟ್ರೈನಿಂಗ್ ಮಾಡಿಸ್ಬೇಕು, ಆ್ಯಂಡ್ ಅಮೇರಿಕಾ, ಆದಮೇಲೆ ಸ್ಪೇನು. ಈ 4 ಕಂಟ್ರೀಸ್ನಲ್ಲಿ ರೇಸಿಂಗ್ ತುಂಬ ಹೈ ಲೆವೆಲ್ಗಿದೆ. ಸೊ ನಾವು ವರ್ಲ್ಡ್ ಲೆವೆಲ್ನಲ್ಲಿ ಇವನ್ ಕಂಪೀಟ್ ಮಾಡಿ ನಮ್ಮ ಪೋಡಿಯಂನಲ್ಲಿ ಫಸ್ಟ್ ಬರಬೇಕು ಅಂದರೆ ಇವೆಲ್ಲ ಸ್ಟೆಪ್ಸು ಅವ್ನು ಮಾಡಲೇಬೇಕು. ಬಟ್ ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು, ಸೊ ನಮ್ಮ ಹತ್ರ ನಾವು ಎಷ್ಟು ಮಾಡ್ಬೋದೋ ಮಾಡಿದ್ದೀವಿ. ಇನ್ನು ಅವನು ಅವನ ಹೆಸರು ಇನ್ನೂ ಆಗ್ತಾ ಆಗ್ತಾ ಕಾರ್ಪೊರೇಟ್ ಸ್ಪಾನ್ಸರ್ಶಿಪ್ಸು ಅದಕ್ಕೆಲ್ಲ ಅಪ್ರೋಚ್ ಮಾಡ್ತೀವಿ. ಒಂದು ಸರಿ ಅದೆಲ್ಲ ಆದಮೇಲೆ ದೆನ್ ವಿಲ್ ಸ್ಟಾರ್ಟ್ ಟೇಕಿಂಗ್ ಫಾರ್ ಟ್ರೈನಿಂಗ್. ಅದೇ ನಮ್ಮ ಪ್ಲ್ಯಾನ್ ಇವಾಗ ಸದ್ಯಕ್ಕೆ. ಕೋವಿಡಿಂದ ಅದು ಸ್ವಲ್ಪ ಡಿಲೇ ಆಗೋಯ್ತು. ಸೊ ಇವಾಗ ಈ ಇಯರ್ ನೆಕ್ಸ್ಟ್ ವೀಕ್ ಅವನಿಗೆ ಕರಿ ಸರ್ಕ್ಯೂಟ್ನಲ್ಲಿ ನ್ಯಾಷನಲ್ ರೇಸ್ನಲ್ಲಿ ಕಂಪೀಟ್ ಮಾಡ್ತಿದ್ದಾನೆ. ಸೊ ಅಲ್ಲಿ ಮಕ್ಕಳ ಕ್ಯಾಟಗರಿ ಇಲ್ಲ, ಸೊ under 23 ಕ್ಯಾಟಗರಿ. ಸೊ ಇವನು 20-21 ಇಯರ್ಸ್ ದೊಡ್ಡ ಹುಡುಗರ ಜೊತೆ ಓಡಿಸ್ತಾನೆ. ಸೊ ತುಂಬ ಪ್ರಾಕ್ಟೀಸ್ ಮಾಡಿದ್ದಾನೆ, ಯಾಕಂದ್ರೆ ಇವಾಗ ದೊಡ್ಡವ್ರ ಜೊತೆ ಓಡಿಸ್ಬೇಕು ಅಂತ ಅವನ ಲೆವೆಲ್ ಸ್ವಲ್ಪ ಜಾಸ್ತಿನೇ ಹೋಗಿದೆ. ಸೊ ನೆಕ್ಸ್ಟ್ ಸಂಡೇ ಫಸ್ಟ್ ರೌಂಡ್ ಕರಿ ಕೊಯಂಬತ್ತೂರ್ನಲ್ಲಿ ಆಗುತ್ತೆ. ಕರಿ ಸ್ಪೀಡ್ವೇ ಕೊಯಂಬತ್ತೂರ್, ಅದು ಡರ್ಟ್ ರೇಸ್ ಅಲ್ಲ, ಅದು ದಟ್ ಇಸ್ ಅ ಸರ್ಕಿಟ್ ರೇಸ್, ರೋಡ್ ರೇಸಿಂಗ್ ಅಂತಾರೆ. ಅವನಿಗೆ ಇಷ್ಟ ಅದೇ. ಸೊ ಮೋಟೋ ಜಿ ಪಿ ಅಂತ Formula 1 ರೇಸಿಂಗ್ ಹೆಂಗೆ ಇರುತ್ತೋ ವರ್ಲ್ಡ್ ಮೋಟರ್ ಸೈಕಲ್ಗೆ ಮೋಟೋ ಜಿ ಪಿ ಅಂತಾರೆ, ಅದರಲ್ಲಿ ಓಡಿಸ್ಬೇಕು ಅಂತ ಆಸೆ. ಅದರಲ್ಲಿ ಫಸ್ಟ್ ಬರಬೇಕು, ಅದರಲ್ಲಿ ಫಸ್ಟ್ ಬಂದರೆ ನಮ್ಮ ಇಂಡಿಯನ್ ನ್ಯಾಷನಲ್ ಆ್ಯಂಥಮ್ ಪ್ಲೇ ಮಾಡಿ. ಸೂಪರ್ ಸೂಪರ್ ಸರ್. ಸೊ ನೀವು ಆ ಹುಡುಗನಿಗೆ ಈ ಏಜಲ್ಲಿ ಇಷ್ಟೆಲ್ಲ ಸ್ಪೋರ್ಟಿವ್ನೆಸ್ಸು, ಇಷ್ಟೆಲ್ಲ ಒಂದು ಕಲ್ತ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಯಾಕಂದರೆ ಎಲ್ಲ ಪೇರೆಂಟ್ಸನ್ನು ಎಲ್ಲ ಥರನೂ ಕಲ್ಪಿಸ್ಕೊಡೋಕ್ಕಾಗೋದಿಲ್ಲ, ಏನೇ ತೊಂದರೆಗಳಿರ್ಬೋದು ಪರ್ಸ್ನಲ್ ಆಗಿರ್ಬೋದು. ಬಟ್ ನೀವು ನಾವು ಮಿಡಲ್ ಕ್ಲಾಸ್ ಆಗಿಯೂ ಇಷ್ಟೆಲ್ಲ ನೀವು ಅವನಿಗೆ ಪ್ರೋತ್ಸಾಹ ಮಾಡ್ತಾ ಇರೋದು ಬಹಳ ಸಂತೋಷ ತಂದಿದೆ. ಸೊ ನಿಮ್ಮ ಮಗನ ಹೆಸರು ಆದಷ್ಟು ಬೇಗ ಎಲ್ಲ ಕಡೆ ಶೈನ್ ಆಗಲಿ, ಬಹಳಷ್ಟು ಸಾಧನೆ ಮಾಡಿರೋರು ಇದ್ದಾರೆ. ಸೊ ಅವನ ಲಿಸ್ಟಲ್ಲಿ ಇವನು ಕೂಡ ಬರಲಿ ಅನ್ನೋದು ನಮ್ಮ ಆಶಯ. ಸೊ ಒಳ್ಳೆ ಮಟ್ಟದಲ್ಲಿ ಬೆಳಿಬೇಕು, ನಮ್ಮ ಕನ್ನಡದವರು ಇನ್ನೂ ಮೇಲ್ಗಡೆ ಹೋಗಬೇಕು ಸಾಧನೆ ಮೆಟ್ಟಲಲ್ಲಿ. ಚಿಕ್ಕ ಹುಡುಗ ಆಗಿರೋದ್ರಿಂದ ಬಹಳಷ್ಟು ತಿಳ್ಕೊಳ್ಳೋಕ್ಕೆ ನೋಡೋಕ್ಕೆ ಪ್ರಪಂಚನ ತುಂಬ ಇದೆ ಅವನಿಗೆ. ಸೊ ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಸರ್, ನಿಮಗೂ ನಿಮ್ಮ ಫ್ಯಾಮಿಲಿಗೂ ತುಂಬ ಹ್ಯಾಟ್ಸ್ ಆಫು. ಈ ಒಂದು ಫೀಲ್ಡ್ಗೆ ಮಗನ ಕರ್ಕೊಂಡು ಬಂದಿರೋದು ಬಹಳ ಖುಷಿ ತಂದುಕೊಟ್ಟಿದೆ. ಸೊ ಕೀಪ್ ಗೋಯಿಂಗ್, ಇದೇ ಥರ ಮಾಡ್ತಾ ಇರಿ ಸಾಧನೆಗಳನ್ನ. ಮತ್ತೊಮ್ಮೆ ಭೇಟಿಯಾಗೋಣ, ಮತ್ತೆ ಯಾವುದಾದ್ರೂ ಒಂದು ಒಳ್ಳೆ ಮೆಡಲ್ನ ತೊಗೊಂಡು ಬಾ ಶ್ರೇಯಸ್. ನೀನು ಆದಷ್ಟು ಬೇಗ ನಮ್ಮ ಇಂಡಿಯಾಗೆ ಹಾಗೂ ಕರ್ನಾಟಕಕ್ಕೆ ಒಳ್ಳೆ ಹೆಸರು ಮಾಡು. ಆಲ್ ದ ವೆರಿ ಬೆಸ್ಟ್ ನಿನಗೆ. ಸೊ ಕೀಪ್ ರಾಕಿಂಗ್, ಕೀಪ್ ರೈಡಿಂಗ್ ವಿತ್ ಸೇಫ್ಟಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್. ಥ್ಯಾಂಕ್ ಯು ಸರ್. ಓ, ಸಕ್ಕತ್ತಾಗಿತ್ತಲ್ವಾ? ನೀವು ನೋಡಿರ್ಬೋದು ಶ್ರೇಯಸ್ಸಿನ ಸ್ಕಿಲ್ಸು, ಅಮೇಝಿಂಗ್ ಫೆಲೋ. 11 ವರ್ಷ ಎಂತೆಂಥ ಸಾಧನೆಗಳನ್ನ ಮಾಡ್ತಾ ಇದ್ದಾನೆ. ಈ ಸಾಧನೆಯ ಮೆಟ್ಟಲಲ್ಲಿ ನಾವು ಕೂಡ ನಡೆಯುವಂಥದ್ದು, ಇದನ್ನು ನಾವು ಫಾಲೋ ಮಾಡಿದ್ರೆ ನಾವು ಜೀವನದಲ್ಲಿ ಏನೋ ಒಂದು ಚೂರು ಉದ್ಧಾರ ಆಗುವಂಥದ್ದು. ಅವರ ತಂದೆ ತಾಯಿ ಇಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ನಾನು. ಸೊ ಶ್ರೇಯಸ್, ಕೀಪ್ ಗೋಯಿಂಗ್ ಮೈ ಬಾಯ್, ಆಲ್ ದ ವೆರಿ ಬೆಸ್ಟ್. ನಿನ್ನ ಬರುವಂಥ ಎಲ್ಲ ಕಾಂಪಿಟೇಷನ್ಸ್ ಆಗಿರ್ಬೋದು, ನಿನಗೆ ಬರುವಂಥ ಎಲ್ಲ ಒಂದು ಪ್ರಯತ್ನಗಳು ಸತತವಾಗಿ ನಡೀತಾ ಇರಲಿ. ಆದರೆ ಹುಷಾರಾಗಿ ಜವಾಬ್ದಾರಿಯುತವಾಗಿ ನೀನು ರೇಸಿಂಗ್ನ ಮಾಡು, ಇನ್ನೊಬ್ಬರಿಗೆ ನೀವು ಇನ್ಸ್ಪಿರೇಷನ್ ಆಗಬೇಕಾಗುತ್ತೆ. ಸೊ ಇನ್ಸ್ಪಿರೇಷನ್ ಆಲ್ರೆಡಿ ಆಗಿದೆಯಾ, ಇನ್ನೂ ದೊಡ್ಡ ಮಟ್ಟಕ್ಕೆ ನೀನು ಬೆಳಿಬೇಕು ಅನ್ನೋದು ನನ್ನ ಆಸೆ. ಸೊ ಕೀಪ್ ಗೋಯಿಂಗ್ ಮೈ ವೇ, ಆಲ್ ದ ವೆರಿ ಬೆಸ್ಟ್. ನಿಮಗೆ ದೇವರು ಒಳ್ಳೇದು ಮಾಡಲಿ. ಹಾಗೆ ವೀಕ್ಷಕರಲ್ಲಿ ಇವನ ಇನ್ಸ್ಟಾಗ್ರಾಮ್ ಐಡಿನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಡಿ ಫಾಲೋ ಮಾಡಿ ಅವನನ್ನು. ತುಂಬ ಚಿಕ್ಕೇಜು ರೀ, ಸಾಧನೆ ಮಾಡೋಕ್ಕೆ ತುಂಬ ಇದೆ, ದಯವಿಟ್ಟು ಅವನಿಗೊಂದು ಫಾಲೋ. ಬೆಳಿತಾನೆ, ಅವನನ್ನು ಬೆಳೆಸೋಣ, ನಮ್ಮ ಕನ್ನಡದ ಹುಡುಗ ಅವನು. ಸೊ ಟಾಕಿಂಗ್ ಶ್ರೇಯಸ್, ಹಾಗೇ ಈ ವಿಡಿಯೋನ ಎಲ್ಲಿ ಯಾವ ಮಟ್ಟಕ್ಕೆ ತಲುಪಿಸ್ಬೇಕು ಅಂತ ಹೇಳಿದ್ರೆ, ಏನೋ ಮಿಡಲ್ ಕ್ಲಾಸು ಗೊತ್ತು ನಿಮಗೆ, ಮಿಡಲ್ ಕ್ಲಾಸ್ ಪ್ರಾಬ್ಲಮ್ಸ್ ಎಲ್ಲ 1008 ಇರ್ತವೆ, ಆದರೂ ಅವ್ರು ಇಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಅಂತ ಹೇಳಿದ್ರೆ. ಸೊ ಯಾರಾದರೂ ದಯವಿಟ್ಟು ಈ ಹುಡುಗನಿಗೆ ಒಂದು ಗೇರ್ಸ್ ಆಗಿರ್ಬೋದು, ಟೈಯರ್ಸ್ ಆಗಿರ್ಬೋದು, ಏನಾದರೂ ಒಂದು ಸ್ಪಾನ್ಸರ್ಶಿಪ್ನ ಮಾಡೋದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ, ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀನಿ. ದಯವಿಟ್ಟು ಆ ಹುಡುಗನ ಸಾಧನೆಯ ಮೆಟ್ಟಲಲ್ಲಿ ನಾವು ಒಂದು ಚೂರು ನಾವು ನಮ್ಮ ಕೈಲಾಗುವಂಥ ಪ್ರಯತ್ನಗಳನ್ನ ಮಾಡುವಂಥ ಹೆಲ್ಪ್ನ ನಾವು ಖಂಡಿತವಾಗ್ಲೂ ಮಾಡೋಣ. ಅವನಿಗೂ ಹೆಲ್ಪ್ ಆಗುತ್ತೆ ಫ್ಯೂಚರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಎಲ್ಲರಿಗೂ ಈ ಕಂಟೆಂಟ್ನ ನೋಡಿದ್ದಕ್ಕೆ, ಮಜಾ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಕಂಟೆಂಟ್, ಮತ್ತೊಂದು ವಿಶೇಷಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಆದಷ್ಟು ಬೇಗ. ಹೋಗ್ಬರ್ತೀನಿ ಎಲ್ಲರಿಗೂ, ಟಟ್ಟ ಬಾಬೆ, ನಮಸ್ಕಾರಗಳು.